ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸಿಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಕೃಷಿ ಇಲಾಖೆ ಕಡೆಯಿಂದ ರೈತರಿಗೆ ಕೆಲವೊಂದಿಷ್ಟು ಅಪ್ಡೇಟ್ ಬಂದಿದ್ದಾವೆ. ಯಾವೆಲ್ಲ ಅಪ್ಡೇಟ್ಗಳು ಬಂದಿದ್ದಾವೆ, ರೈತರಿಗೆ ಏನು ಹೊಸ ಅಪ್ಡೇಟ್ ಇದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಕೆಳಗಡೆ ವೈಟ್ ಕಲರ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅಲ್ಲೊಂದು ಬೆಲ್ ಬಟನ್ ಕೂಡ ಓಪನ್ ಆಗುತ್ತೆ, ಅದರ ಮೇಲೂ ಕೂಡ ಕ್ಲಿಕ್ ಮಾಡಿ ಮೊದಲಿಗೆ ಆಲ್ ಅಂತ ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ, ಕೃಷಿ ಇಲಾಖೆ ಕಡೆಯಿಂದ ರೈತರಿಗೆ ಏನು ಅಪ್ಡೇಟ್ ಬಂದಿದೆ ಅಂತ ತಿಳಿಸಿಕೊಡ್ತೀನಿ. ಹೌದು ಫ್ರೆಂಡ್ಸ್, ಕೃಷಿ ಇಲಾಖೆ ಕಡೆಯಿಂದ ರೈತರಿಗೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಬಗ್ಗೆ ಅಪ್ಡೇಟು, ಅದೇ ರೀತಿಯಾಗಿ ರೈತ ಶಕ್ತಿ ಯೋಜನೆ ಮತ್ತೆ ರೈತ ವಿದ್ಯಾನಿಧಿ ಯೋಜನೆ ಬಗ್ಗೆ ಅಪ್ಡೇಟ್ ಅನ್ನ ಬಂದಿದೆ. ಮೊದಲಿಗೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಪ್ಡೇಟ್ ಏನಪ್ಪ ಅಂತಂದ್ರೆ, ಇಲ್ಲಿ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಕರ್ನಾಟಕ ಸರ್ಕಾರದಿಂದ ಕೂಡ ಆರ್ಥಿಕ ನೆರವನ್ನ ಕೊಡಲಾಗ್ತಾ ಇದೆ. ಸೊ ಈಗ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಹೊಸ ನೋಂದಣಿಯನ್ನ ಮಾಡಲಿಕ್ಕೆ ಮತ್ತೆ ಇಕೆವಿಸಿ ಮಾಡಲಿಕ್ಕೆ ರೈತ ಬಾಂಧವರಲ್ಲಿ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ, ನೀವು 2019ಕ್ಕಿಂತ ಒಳಗಡೆ ಇದ್ರೆ ಮಾತ್ರ ನಿಮಗೆ ರಿಜಿಸ್ಟ್ರೇಷನ್ ಆಗ್ತಾ ಇತ್ತು, ಅಂದ್ರೆ ಹೊಸ ಒಂದು ರಿಜಿಸ್ಟ್ರೇಷನ್ ಆಗ್ತಾ ಇತ್ತು. ಈಗ ದಿನಾಂಕ 1/2/2019 ನಂತರ ಪಾವತಿ ಏನ್ ಮಾಡ್ಕೊಂಡಿರ್ತಾರೆ ಅಂತ ಒಂದು ಮಾಲ್ಕೋತಿರುವಂತ ರೈತರು ಪಿಎಂ ಕಿಸಾನ್ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳಲು ಅರ್ಹರಿರ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತ ಬಂಧುಗಳಿಗೆ ಆರ್ಥಿಕ ನೆರವನ್ನ ಪಡೆಯಲು ಇಕೆವಿಸಿ ಬಹಳ ಕಡ್ಡಾಯವಾಗಿದೆ. ತಾವು ಇಕೆವಿಸಿ ನ ಮಾಡಿಸಿ ಬಾಕಿ ಇರುವಂತ ರೈತರು ಕೂಡಲೇ ಇಕೆವಿಸಿ ನ ಮಾಡಿಸಿಕೊಂಡು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಬೆನಿಫಿಟ್ಸ್ ಅನ್ನ ಪಡಿಬಹುದು. ಇಕೆವಿಸಿ ನ ಮಾಡಲಿಕ್ಕೆ ನೀವು ಪಿಎಂ ಕಿಸಾನ್ ಪೋರ್ಟಲ್ ಗೆ ಬಂದು ಇಲ್ಲಿ ಫಾರ್ಮರ್ ಕಾರ್ನರ್ ಅಲ್ಲಿ ಇಕೆವಿಸಿ ಅಂತ ಇರುತ್ತೆ, ಇಲ್ಲಿ ಒಟಿಪಿ ಬೇಸ್ಡ್ ಇಕೆವಿಸಿ ಕೂಡ ಇದೆ. ನೀವು ನಿಮ್ಮ ಆಧಾರ್ ಕಾರ್ಡ್ ಗೆ ಒಟಿಪಿ ಬಂದು ನೀವು ಒಟಿಪಿ ಇಂದ ಇಕೆವಿಸಿ ನ ಕಂಪ್ಲೀಟ್ ಮಾಡ್ಕೋಬಹುದು. ಅಥವಾ ನಿಮ್ಮ ಹತ್ತಿರದ ನಿಮಗೆ ಆಧಾರ್ ನಂಬರ್ ಲಿಂಕ್ ಇಲ್ಲಪ್ಪ ಅಂತಂದ್ರೆ ಬಯೋಮೆಟ್ರಿಕ್ ಮೂಲಕ ನೀವು ಒಂದು ಇಕೆವಿಸಿ ನ ಕಂಪ್ಲೀಟ್ ಮಾಡ್ಕೋಬಹುದು. ನಿಮ್ಮ ಹತ್ತಿರದ ನಾಗರಿಕ ಸೇವಾ ಕೇಂದ್ರ ಅಥವಾ ಗ್ರಾಮವನ್ನು ಇರ್ತವೆ, ಅಲ್ಲಿ ಹೋಗಿ ಕೂಡ ನೀವು ಈ ಒಂದು ಇಕೆವಿಸಿ ಮಾಡ್ಕೊಂಡು ನೀವು ಇದರ ಬೆನಿಫಿಟ್ ಅನ್ನ ಪಡಿಬಹುದು. ಮೂರನೇ ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಅನ್ನ ಮಾಡ್ಕೋಬೇಕಾಗ್ತದೆ, ಅಂದ್ರೆ ಎನ್ಪಿಎಸ್ಎ ಮ್ಯಾಪಿಂಗ್ ಅನ್ನ ಮಾಡ್ಕೊಂಡು ಈ ಒಂದು ಬೆನಿಫಿಟ್ ಅನ್ನ ನೀವು ಪಡಿಬಹುದು. ಅದೇ ರೀತಿಯಾಗಿ ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಕೃಷಿ ಇಲಾಖೆ ಕಡೆಯಿಂದ ರೈತ ಶಕ್ತಿ ಯೋಜನೆ ಅಂತ 1,250 ರೂಪಾಯಿ ತನಕ ಕೃಷಿ ಯಂತ್ರೋಪಕರಣಗಳಿಗೆ ಡೀಸೆಲ್ ಅನ್ನ ಹಾಕಿಕೊಳ್ಳಲು ಒಂದು ಪ್ರೋತ್ಸಾಹನ ಕೊಡಲಾಗ್ತಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ರೈತ ಶಕ್ತಿ ಯೋಜನೆ ಅಂತ ರಾಜ್ಯದ ಎಲ್ಲ ವರ್ಗದ ರೈತರಿಗೆ ಪ್ರತಿ ಎಕರೆಗೆ 250 ರೂಪಾಯಿಗಳಂತೆ ಗರಿಷ್ಠ 5 ಎಕರೆ ತನಕ, ಅಂದ್ರೆ 1,250 ರೂಪಾಯಿ ತನಕ ಕೃಷಿ ಯಂತ್ರೋಪಕರಣ ಬಳಕೆಗೆ ಮಾಡಲು, ಏನು ಡೀಸೆಲ್ ಇಂಧನ ವೆಚ್ಚ ಇರುತ್ತೆ ಅದನ್ನ ಭಾರ ಕಡಿಮೆ ಮಾಡಲು ಸರ್ಕಾರ ಇದು 1,250 ರೂಪಾಯಿ ತನಕ ಸಹಾಯಧನವನ್ನ ಕೊಡಲಾಗ್ತಾ ಇದೆ. ಮೂರನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಭೂ ರೈತ ಕೃಷಿ ಕಾರ್ಮಿಕರಿದ್ರೆ, ಅಂದ್ರೆ ಅವರು ಯಾರು ರೈತರು ಇರ್ತಾರೆ ಅವರ ಹತ್ರ ಭೂಮಿ ಇರುವುದಿಲ್ಲ, ಅಂತ ರೈತರಿಗೂ ಕೂಡ ರೈತ ವಿದ್ಯಾನಿಧಿ ಮೂಲಕ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಪಡಲಿಕ್ಕೆ ಇಲ್ಲಿ ಸ್ಕಾಲರ್ಶಿಪ್ ಅನ್ನ ಪಡಿಬಹುದು ಫ್ರೆಂಡ್ಸ್. ಭೂ ರೈತ ಕೃಷಿ ಕಾರ್ಮಿಕರಾಗಿರ್ಬೋದು ಮತ್ತೆ ರೈತರು ಅಂದ್ರೆ ಭೂಮಿ ಕೃಷಿ ಇರುವಂತಹ ರೈತರಿಗೂ ಕೂಡ ರೈತ ವಿದ್ಯಾನಿಧಿಯನ್ನ ಅವರ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ. ಇಲ್ಲಿ 8ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿನಿಗೆ ಬರುತ್ತೆ, ಮತ್ತೆ ಹಾಗೆ 10ನೇ ತರಗತಿ ನಂತರ ಏನು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಇರುತ್ತಾರೆ, 2,000 ರೂಪಾಯಿಂದ ಹಿಡ್ಕೊಂಡು 11,000 ರೂಪಾಯಿ ತನಕ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡಲಾಗ್ತಾ ಇದೆ. ಸೊ ನೀವು ಕೂಡ ಭೂ ರೈತ ಕೃಷಿ ಕಾರ್ಮಿಕರಿದ್ರೆ, ಅಂದ್ರೆ ಕೂಲಿ ಅಷ್ಟೇ ಮಾಡ್ತಿದ್ರೆ, ನಿಮ್ಮ ಹತ್ರ ವಿತೌಟ್ ಲ್ಯಾಂಡ್ FID ಅನ್ನ ನೀವು ಪಡ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನಿಮ್ಮ ಹತ್ರ ಭೂಮಿ ಇತ್ತಪ್ಪ ಅಂತಂದ್ರೆ FID ಅಥವಾ ಅಂದ್ರೆ ವಿತ್ ಲ್ಯಾಂಡ್ FID ಅನ್ನ ಪಡ್ಕೊಂಡು ನೀವು ಈ ಒಂದು ರೈತ ವಿದ್ಯಾನಿಧಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಕೃಷಿ ಇಲಾಖೆ ಕಡೆಯಿಂದ 2 ಅಪ್ಡೇಟ್ ಇತ್ತು, ಅದ್ರ ಬಗ್ಗೆ ಮಾಹಿತಿ ತಿಳಿಸೋಣಂತ ಈ ಒಂದು ವಿಡಿಯೋ ಮಾಡಿದೀನಿ. ನಿಮಗೇನಾದ್ರೂ ಈ ಒಂದು ಇನ್ಫಾರ್ಮೇಶನ್ ಅಲ್ಲಿ ಇನ್ನೂ ಹೆಚ್ಚು ಬೇಕಾಗಿತ್ತಪ್ಪ ಅಂತಂದ್ರೆ, ಏನಾದ್ರೂ ಡೌಟ್ ಇದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.